ಕಳೆದ ಎರಡು ವರ್ಷಗಳಿಂದ ಕೊರೋನಾ ಮಹಾಮಾರಿ ಅಬ್ಬರಕ್ಕೆ ಇಡೀ ದೇಶ ಲಾಕ್ಡೌನ್ನಿಂದ ಸ್ತಬ್ಧ ಆಗಿತ್ತು. ಕಳೆದ ವರ್ಷ ಸ್ವಲ್ಪ ಸಡಿಲಿಕೆ ಆದರೂ ಸಹ ರೂಲ್ಸ್ ಫಾಲೋ ಮಾಡಬೇಕಿತ್ತು. ಕಟ್ಟುಪಾಡುಗಳ ಮಧ್ಯೆ ಗಣೇಶೋತ್ಸವ ಆಚರಣೆ ಮಾಡಬೇಕಿತ್ತು. ಈ ಬಾರಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲದ ಕಾರಣ ಯುವಕರಲ್ಲಿ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಬಣ್ಣಗಳಿಂದ ತಯಾರಾಗುತ್ತಿರೋ ಕಲರ್ಫುಲ್ ಗಣೇಶ ಚಿಂತಾಮಣಿಯಲ್ಲಿ ಈ ಬಾರಿ ಹೇಗಿರಲಿದೆ ಗಣೇಶ ದರ್ಶನ? ವಿವಿಧ ಬಣ್ಣಗಳಿಂದ ತಯಾರಾಗುತ್ತಿರುವ ಕಲರ್ಫುಲ್ ಗಣೇಶ ಮೂರ್ತಿಗಳು. ತಯಾರಾಗಿರುವ ಮೂರ್ತಿಗಳನ್ನು ಮಾರುಕಟ್ಟೆಗೆ ಸಾಗಿಸುವಲ್ಲಿ ಬ್ಯುಸಿಯಾಗಿರುವ ವ್ಯಾಪಾರಸ್ಥರು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ. ಕಳೆದ ಎರಡು ವರ್ಷಗಳಿಂದ ಸಾಲ ಸೋಲ ಮಾಡಿ ಬಡ್ಡಿಗೆ ಹಣ ತುಂದು ಒಂದು ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಗಣೇಶ ತಯಾರಿಕರಿಗೆ ಕೊರೋನಾ ಲಾಕ್ಡೌನ್ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿತ್ತು. ಸಾಲ ತೀರಿಸಲು ಆಗದೆ ಬಡ್ಡಿ ಕಟ್ಟಲು ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಆದರೆ ಈ ಬಾರಿ ಯಾವುದೇ ರೂಲ್ಸ್ ಇಲ್ಲದ ಕಾರಣ ತಯಾರಾಗಿರುವ ಮೂರ್ತಿಗಳು ಮಾರಾಟವಾಗಿ ಮಾಡಿರುವ ಸಾಲ ತೀರಿಸಿಕೊಂಡು ಮಾನ ಮರ್ಯಾದೆ ಉಳಿಸಿಕೊಂಡ್ರೆ ಸಾಕು ಅಂತ ಗಣೇಶ ಮೂರ್ತಿ ತಯಾರಕರು ಆಸೆ ಇಟ್ಟುಕೊಂಡಿದ್ದಾರೆ. ಆರರಿಂದ ಹದಿನೈದರವರೆಗೂ ಇದೆ ಸರ್ ನಮ್ಮ ಹತ್ರ. ಏನು ರೇಂಜಿಂದ? 10,000, 15,000, 22,000 ಹಂಗಿದೆ ಸರ್ ನಮ್ಮ ಹತ್ರ. ಒಟ್ಟು ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಸರಿ 5 ಲಕ್ಷ ಹಾಕಿದ್ದೀವಿ ಸರ್. ನಾವು ಹಾಕಿದ್ದೀವಿ, ಹೋಗ ವರ್ಷ 2 ವರ್ಷ 10 ಲಕ್ಷ ಲಾಸ್ ಆಗಿದೆ ಸರ್ ನಮಗೆ. ಅದಕ್ಕೆ ಬಡ್ಡಿಯೆಲ್ಲ ಕಟ್ಟಿದ್ದೀವಿ, ಕಟ್ಟಿ ಚಾನ್ಸ್ ಇಲ್ಲಪ್ಪ, ಲಾಸ್ ಆಗಿದೆ. ಶೆಡ್ ಬಾಡಿಗೆ ಕಟ್ಟಬೇಕು, ಮನೆಗೆಲ್ಲ ಸ್ಕೂಲ್ ಫೀಸ್ಗಳೆಲ್ಲ ಕಟ್ಟಬೇಕು, ಜಾಸ್ತಿ ಕಷ್ಟ ಆಗಿದೆ 2 ವರ್ಷದಿಂದ. ಈ ವರ್ಷ ಜಾಸ್ತಿ ಬನ್ನೇಶ್ವರ ಇಟ್ಕೊಂಡಿದ್ದೀವಿ, ಈ ವರ್ಷ ಹೋಗ್ಬೇಕಂತ. ಅಂದರೆ ಎಲ್ರಿಗೂ ಚೆನ್ನಾಗಿ ತೊಗೊಂಡು ಹೋಗಿದ್ರು ಸರ್. ನಮಗೂ ಸಾಲಗಳು ಸರ್. ಗೌರ್ಮೆಂಟ್ ಅವ್ರಿಗೆ ಯಾವ ರೀತಿ ಹೇಳ್ತೀರಾ ಮಾಡೋದಕ್ಕೆ? ಅದಕ್ಕೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಕೊಡಬೇಕು ನಮಗೆ. 2 ವರ್ಷದಿಂದ ಲಾಕ್ಡೌನ್, ಅದು ಇದು ಕರೋನಾ ಬಂತು, ಲಾಕ್ಡೌನ್ ಮಾಡಿದ್ದೀರಿ, ಆಯ್ತು, ಹಂಗೆ ಬಡ್ಡಿ ಕಟ್ಕೊಂಡಿದ್ದೀವಿ ನಾವು. ಈ ವರ್ಷ ಲಾಕ್ಡೌನ್ ಏನಿಲ್ಲ ಸರ್. ಇವಾಗ ಸಿನಿಮಾ ಥಿಯೇಟ್ರಲ್ಲೂ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದೆ, ಸ್ಕೂಲೆಲ್ಲ ಓಪನ್ ಆಗಿದೆ. ನಮಗೂ ಅಷ್ಟೇ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಬಿಡಬೇಕು ನಮಗೂ, ಗಣೇಶಗಳೆಲ್ಲ ಹೋಗಬೇಕು. ನಾವು ಸಾಲಗಳೆಲ್ಲ ಮಾಡಿದ್ದೀವಿ, ಬಡ್ಡಿ ಎಲ್ಲ ಕಟ್ತಾ ಇದ್ದೀವಿ ತಿಂಗಳು ತಿಂಗಳು, ಎಲ್ಲ ಇಟ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಸರ್. ಈ ಬಾರಿ ವಿಗ್ರಹ ತಯಾರಕರ ಕೈ ಹಿಡಿಯುವನ ಲಂಬೋದರ. ಇನ್ನು ಚಿಂತಾಮಣಿ ನಗರದಲ್ಲಿ ಎರಡು ಸ್ಥಳಗಳಲ್ಲಿ ಮೂರ್ತಿ ತಯಾರು ಮಾಡುತ್ತಿದ್ದು
ಚಿಂತಾಮಣಿ ನಗರದ ಪ್ರಭಾಕರ್ ಲೇಔಟ್ ಮತ್ತು ಡೆಕ್ಕನ್ ಆಸ್ಪತ್ರೆ ಹಿಂಭಾಗ ಸುಮಾರು 1 ಅಡಿಯಿಂದ 12 ಅಡಿಗಳಷ್ಟು ಬೃಹತ್ ಗಣೇಶ ವಿಗ್ರಹಗಳನ್ನು ತಯಾರು ಮಾಡಲು ಸುಮಾರು 10 ಲಕ್ಷ ಸಾಲ ಮಾಡಿ ಬಂಡವಾಳ ಹಾಕಿದ್ದಾರೆ. ಸರ್ಕಾರ ಈ ಬಾರಿ ಗೈಡ್ಲೈನ್ಸ್ ಸಡಿಲಿಕೆ ಮಾಡಿ ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಬೇಕು. ಬೆಸ್ಕಾಂ ಮತ್ತು ಪೊಲೀಸರು ಸಹಕರಿಸಬೇಕು, ಇಲ್ಲಾಂದ್ರೆ ಮತ್ತೆ ಗಣೇಶ ತಯಾರಕರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಗ್ಯಾರಂಟಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಗಣೇಶ ಸುಮಾರು 3 ವರ್ಷಗಳಿಂದ ನಮಗೆ ತುಂಬ ಲಾಸ್ ಆಗಿತ್ತು. ಕೊರೋನಾ ಬಂದು ಎಲ್ಲಿಂದಲ್ಲೇ ಗೋಡನ ಎಲ್ಲ ಶೆಡ್ಗಳಲ್ಲಿ ಎಲ್ಲ ಗಣೇಶ್ಗಳು ಹಂಗೆ ಉಳಿದೋಗಿತ್ತು. ನಮಗೆ ಈ ಸಲ ಆದರೂ ನಾವು ಹಾಕಿರೋ ಬಂಡವಾಳದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಏನಾದರೂ 2-3 ವರ್ಷದಿಂದ ಸುಮಾರು ಲಾಸ್ ಆಗಿರೋದಕ್ಕೆ ಈ ಸಲ ಏನಾದರೂ ಒಂದು ಸ್ವಲ್ಪ ಲಾಭ ಆದರೂ ಬರ್ತದೆ ಅಂತೇಳಿ ಎಲ್ಲ ಗೋಡನ್ಗಳಲ್ಲಿ ಹಂಗೆ ಸ್ಟಾಕ್ ಇಟ್ಟಿರೋ ಮತ್ತೆ ತಯಾರಿ ಮಾಡಿ ಪುನಃ ತಯಾರಿ ಮಾಡಿ ಅದನ್ನು ಪೇಂಟ್ ಗಿಂಟ್ ಮಾಡಿಸಿ ಇದು ಮಾಡಿಸಿದ್ವಿ. ಕನಿಷ್ಠ ಅಂದ್ರೆ ನಮ್ಮ ಹತ್ರ ಒಂದು 1/2 ಅಡಿಯಿಂದ ಇವತ್ತು 7-8 ಅಡಿ ತನಕ ನಾವು ತಯಾರು ಮಾಡಿದ್ದೇವೆ. ನಮಗೆ ಹೋದ ಸಲ ಅದಕ್ಕೆ ಮುಂಚೆ ವರ್ಷ ಎಲ್ಲ ಸುಮಾರು ಲಾಸ್ ಹೋಗಿದೆ, ಎಲ್ಲ ಗೋಡನ್ಗಳೆಲ್ಲ ಹಂಗೆ ಇಟ್ಟಿದ್ದೀವಿ. ಈ ಸಲ ಆದರೂ ನಮಗೆ ಹಾಕಿರೋ ಬಂಡವಾಳ ಆದರೂ ಬರುತ್ತೆ ಅನ್ನೋ ಒಂದು ಭರವಸೆ ಇದೆ. ಅದು ಒಂದು ಸಲ ಸರ್ಕಾರ ಅದ್ರ ಮೇಲೆ ಗಮನ ಹರಿಸ್ಬಿಟ್ಟು ನಮಗೆ ಗಣೇಶನ ಎಲ್ಲ ಮಾರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಮತ್ತು ತೊಗೊಂಡೋಗೋಕ್ಕೆ ಮತ್ತು ಜನಗಳಿಗೂ ಒಂದು ಸ್ವಲ್ಪ ಇದು ಅವಕಾಶ ಮಾಡಿಕೊಟ್ಟೆ ಒಂದು ಗಣೇಶನ ಇಟ್ಟು ಪೂಜೆ ಮಾಡೋಕ್ಕೊಂದು ಅವಕಾಶ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಸರ್ಕಾರ ಮಾಡೋ ನಿರ್ಧಾರದ ಮೇಲೆ ತಯಾರಕನ ಜೀವನ. ಮುಕ್ತ ಮಾರುಕಟ್ಟೆಗೆ ಅವಕಾಶ ಕೊಟ್ರೆ ತಯಾರಕನಿಗೆ ಹಬ್ಬ. ಗಣೇಶ ಚತುರ್ಥಿಗೆ ಯಾವುದೇ ವಿಘ್ನಗಳಿಲ್ಲದೆ ಸಾರ್ವಜನಿಕರು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿದರೆ ಸಗಟು ವ್ಯಾಪಾರಸ್ಥರು ಗಣೇಶ ಮೂರ್ತಿ ವ್ಯಾಪಾರಸ್ಥರ ಬದುಕು ಹಸನಾಗುತ್ತದೆ. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಒಟ್ಟಿನಲ್ಲಿ ಈ ಬಾರಿ ಗಣೇಶ ಚತುರ್ಥಿಗೆ ಯಾವುದೇ ವಿಘ್ನಗಳಿಲ್ಲದೆ ಸಾರ್ವಜನಿಕರು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿದರೆ ಸಗಟು ವ್ಯಾಪಾರಸ್ಥರು ಗಣೇಶ ಮೂರ್ತಿ ವ್ಯಾಪಾರಸ್ಥರ ಬದುಕು ಹಸನಾಗುತ್ತದೆ.